ಗುರುವಾದ ನನ್ನ ಪುಜರಮಪ್ಪ ಕೋಲಾರ ನಗರದ ಹೊರವಲಯದಲ್ಲಿರುವ ಸಂಗುಂಡಹಳ್ಳಿ ಸಮೀಪವಿರುವ ಕೆಜಿಎನ್ ಕಲ್ಯಾಣ ಮಂಟಪದಲ್ಲಿ 2023ನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಎಂತಹ ಕಷ್ಟದಲ್ಲೂ ಮಕ್ಕಳಿಗೆ ವಿದ್ಯೆ ಕೊಡಿಸಲು ಶ್ರಮಿಸುವ ತಂದೆ ತಾಯಿಗಳು ಮಕ್ಕಳಿಂದ ಪ್ರೀತಿಯನ್ನು ಮಾತ್ರ ನಿರೀಕ್ಷಿಸುತ್ತಾರೆ ಅವರ ತ್ಯಾಗದ ಋಣ ತೀರಿಸುವ ಕರ್ತವ್ಯ ಮಕ್ಕಳ ಮೇಲಿದೆ ಎಂದು ರವಿ ಸಮೂಹ ಸಂಸ್ಥೆಗಳ ನಿರ್ದೇಶಕ ನರೇಶ್ ಬಾಬು ಅಭಿಪ್ರಾಯಪಟ್ಟರು ಕೋಲಾರ ನಗರದ ಹೊರವಲಯದಲ್ಲಿರುವ ಸಂಗೊಂಡನಹಳ್ಳಿ ಸಮೀಪವಿರುವ ಕೆಜಿಎನ್ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ 2023ನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ವಿದ್ಯೆ ನಮ್ಮ ಜೀವನವನ್ನೇ ಬದಲಾಯಿಸುತ್ತದೆ ಎಂಬುದಕ್ಕೆ ಉತ್ತಮ ಉದಾಹರಣೆ ಎಂದರೆ ಆಧುನಿಕ ಕ್ಷಿಪಣಿ ಜನಕ ಹಾಗೂ ಭಾರತದ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರು ಬೆಳಗಿನ ಜಾವ ಮನೆ ಮನೆಗೆ ಪತ್ರಿಕಾ ವಿತರಣೆ ಮಾಡುತ್ತಾ ವಿದ್ಯಾಭ್ಯಾಸ ಮುಂದುವರಿಸಿದ ಅವರು ತಮ್ಮ ಓದಿನ ಮೂಲಕ ಅತ್ಯುತ್ತಮ ಸಾಧನೆ ಮಾಡಿದವರು ಎಂದು ಸ್ಮರಿಸಿದರು ನಾವು ಮನಸ್ಸು ಮಾಡಿದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಎಂಬ ಛಲ ವಿದ್ಯಾರ್ಥಿಗಳಲ್ಲಿ ಇರಬೇಕು ಬರಿ ಓದುವುದು ಮಾತ್ರವೇ ಜೀವನವಲ್ಲ ಪಾಠದ ಜೊತೆಗೆ ಆಟಗಳು ಸಹ ಅಗತ್ಯವಾಗಿದೆ ಕ್ರೀಡೆಗಳು ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ತಮ್ಮೊಳಗಿನ ಸುಪ್ತ ಪ್ರತಿಭೆಗಳನ್ನು ಗುರುತಿಸಿಕೊಳ್ಳುವುದರಿಂದ ಪರಿಪೂರ್ಣ ವ್ಯಕ್ತಿಗಳಾಗುತ್ತೇವೆಂದು ಮಾತನಾಡಿದರು ಬೆಂಗಳೂರು ಉತ್ತರ ವಲಯದ ಡಿಸಿಪಿ ದೇವರಾಜ್ ಸಮಾಜ ಸೇವಕ ಮುಸ್ತಫಾ ಪಾಷಾ ರವಿ ಪದವಿ ಕಾಲೇಜ್ ಪ್ರಾಂಶುಪಾಲ್ ಸಲೀಂ ಪಾಷಾ ಮಾತನಾಡಿದರು ವಿದ್ಯಾರ್ಥಿನಿಯರಾದ ಅಕ್ಷಿತಾ ಹಾಗೂ ಸ್ನೇಹ ಪ್ರಾರ್ಥಿಸಿದರು ಉಪನ್ಯಾಸಕಿ ಸೌಮ್ಯ ನಿರೂಪಣೆಯಲ್ಲಿ ಬಾಬಾಜಾನ್ ಸ್ವಾಗತಿಸಿ ಪರ್ಹಾನ್ ವಂದಿಸಿದರು ಇವತ್ತು ನಾವು ರವಿ ಸಮೂಹ ಸಂಸ್ಥೆಯಿಂದ ಕಾಲೇಜು ವಾರ್ಷಿಕೋತ್ಸವ ಸಮಾರಂಭ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮ ನಾವು ಮಾಡಿದ್ದೀವಿ ಇದು ಪ್ರತಿ ವರ್ಷ ನಾವು ಮಾಡುವಂಥ ಕಾರ್ಯಕ್ರಮವಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ನಾವು ಸಂಪೂರ್ಣ ವರ್ಷದಲ್ಲಿ ಏನು ಶೈಕ್ಷಣಿಕ ವಿಚಾರ ಇರ್ಬೋದು ಸಾಂಸ್ಕೃತಿಕ ವಿಚಾರ ಇರ್ಬೋದು ಕ್ರೀಡಾ ವಿಚಾರದಲ್ಲಿ ಯಾರ್ಯಾರು ಹೇಳಿ ಕುಮಾರಸ್ವಾಮಿ ಇದ್ದಾರೆ ಸ್ಪೋರ್ಟ್ಸಲ್ಲಿ ವಿನ್ ಆಗಿದ್ದಾರೆ ಅಂತರ ಕಾಲೇಜು ಮಟ್ಟದಲ್ಲಿ ಯಾರ್ಯಾರು ವಿನ್ ಆಗಿರ್ತಾರೋ ಆ ಎಲ್ಲ ವಿದ್ಯಾರ್ಥಿಗಳಿಗೂ ಸನ್ಮಾನ ಸಮಾರಂಭ ಇಟ್ಕೊಂಡು ವರ್ಷದಿಂದ ಅದೇ ರೀತಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಅವ್ರನ್ನೆಲ್ಲ ಕರೆದು ನಾವು ಕಾರ್ಯಕ್ರಮ ಮಾಡ್ತೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 1000 ಜನ ಪೋಷಕರನ್ನು ಸೇರಿಸಿರುವಂಥ ಒಂದು ಮುಖ್ಯ ಉದ್ದೇಶ ಏನಂದರೆ ನಮ್ಮ ಕಾಲೇಜು ಇವತ್ತು ನಡೀತಾ ಇರೋದು ಪೋಷಕರ ಒಂದು ಸಹಕಾರದಿಂದ ವಿದ್ಯಾರ್ಥಿಗಳ ಸಹಕಾರದಿಂದ ಒಂದು ಸಮಾಜದ ಸಹಕಾರದಿಂದ ಅದೇ ರೀತಿ ಸದಾ ಅವರು ನಮ್ಮೊಂದಿಗೆ ಇದ್ದು ನಮ್ಮ ಕಾಲೇಜಿನ ಅಭಿವೃದ್ಧಿ ವಿಚಾರದಲ್ಲಿ ಇರ್ಬೋದು ದಾಖಲಾತಿ ವಿಚಾರದಲ್ಲಿ ಇರ್ಬೋದು ಶೈಕ್ಷಣಿಕ ವಿಚಾರದಲ್ಲಿ ಎಲ್ಲ ವಿಚಾರಗಳಲ್ಲಿ ಸಹಕಾರ ಮಾಡಿದಾಗ ಕಣ್ಣು ಜೀವನ ಕಾರ್ಯಕ್ರಮವನ್ನು ಮಾಡಿ ಎಲ್ಲ ಪೋಷಕರು ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡ್ತಿದ್ದೀವಿ ಅದೇ ರೀತಿ ಒಂದು ಸನ್ಮಾನ ಸಮಾರಂಭದಲ್ಲಿ ಹಳೆಯ ವಿದ್ಯಾರ್ಥಿಗಳು ನಮ್ಮ ಕಾಲೇಜು ಏನು ಮಾಡ್ಕೊಂಡು ಹುಡುಗರು ಹೋಗಿದ್ದಾರೆ ಎಲ್ಲರೂ ಉನ್ನತ ಮಟ್ಟದ ವ್ಯಾಸಂಗ ಕೂಡಿದ್ದಾರೆ ಬೇರೆ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ಕರೆದು ಸನ್ಮಾನ ಮಾಡುವಂಥ ಒಂದು ವಿಶೇಷವಾದಂಥ ಉದ್ದೇಶ ಏನಂದರೆ ಆ ವಿದ್ಯಾರ್ಥಿಗಳು ಬೇರೆಯವ್ರು ನೋಡಿ ಅವ್ರನ್ನ ಕಲಿತು ಮುಂದೆ ಜೀವನದಲ್ಲಿ ಒಂದು ಒಳ್ಳೆ ನಾಗರಿಕರಾಗಲಿ ಸಮಾಜದಲ್ಲಿ ಒಬ್ಬ ಆದರ್ಶ ವ್ಯಕ್ತಿ ಆಗಲಿ ಅವರು ಆ ಒಂದು ಸ್ಥಾನಕ್ಕೆ ಹೋಗಲಿ ಅಂತ ಆದರ್ಶ ಪ್ರಿಯರಾಗಲಿ ಅಂತ ನಾನು ಕಾರ್ಯಕ್ರಮ ಮಾಡ್ತೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜಿನ ನಿರ್ದೇಶಕರಾದಂಥ ಬಾಬು ಸರ್ ಇದ್ದು ನಮ್ಮ ಕಾಲೇಜಿನ ಉಪಕ್ರಮಿಕರಾದಂಥ ಡಾಕ್ಟರ್ ಸರ್ ಬಾಬಾಜಾನ್ ಸರ್ ಹೈದರೂರು ಸಿದ್ದಾಮರು ಹಾಗೂ ನಮ್ಮ ಸಂಪೂರ್ಣ ಕಾಲೇಜಿನ ಉಪನ್ಯಾಸಕರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊತಿದ್ದೀವಿ ಇದೇ ರೀತಿ ಮುಂದಿನ ವರ್ಷಗಳಲ್ಲಿ ಎಲ್ಲರ ಸಹಕಾರದಿಂದ ವಿದ್ಯಾರ್ಥಿಗಳ ಸಹಕಾರದಿಂದ ಪೋಷಕರ ಸಹಕಾರದಿಂದ ಇನ್ನೂ ಚೆನ್ನಾಗಿ ಕಾಲೇಜಿನ ಡೆವಲಪ್ಮೆಂಟ್ ಮಾಡಿ ಇದನ್ನು ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ತೆಗೆದುಕೊಳ್ಳುವ ಮೂಲಕ ನಾವು ಎಲ್ಲ ತಮ್ಮ ಮಾತನಾಡುವ ಪರವಾಗಿ ಎಲ್ಲರಿಂದ ಕಡೆಕಡೆ ಮನವಿ ಮಾಡ್ಕೊಳ್ತಾಯಿದ್ದೀವಿ ಸೊ ನಮ್ಮ ಒಂದು ಟೀಮ್ ಇದೆ ಗ್ಯಾಸ್ ಟೀಮ್ ಅಂತ ಆ ಒಂದು ಟೀಮ್ ಪ್ರಕಾರ ನಾವು ನಮ್ಮೊಂದು ಪ್ರಶ್ನೆ ಮಾಡ್ಕೊಂಡು ನಮ್ಮ ರವಿ ಕಾಲೇಜ್ ಅವರ ಜೊತೆ ಸಹಯೋಗದೊಂದಿಗೆ ಕಾಲೇಜು ನಡೆಸಿದ್ವಿ ಅವರು ನಮ್ಮ ಜೊತೆ ಒಳ್ಳೆಯ ಸಹಯೋಗದಲ್ಲಿದ್ದಾರೆ ಇನ್ನೂ ಇದು ದೊಡ್ಡ ಕಾಲೇಜಾಗಿ ಬೆಳೆದು ನಾವೆಲ್ಲರೂ ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತ ತಮ್ಮೆಲ್ಲರಲ್ಲಿ ಕೇಳ್ಕೊಂತ ನನ್ನ ಮಾತನಾಡಿದ್ದೀನಿ ಮಾಡ್ಕೊಂಡಂತ ಮಾಧ್ಯಮ ಪೋಷಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಹೇಳೋದೇನೆಂದರೆ ನಮ್ಮ ಒಂದು ಕಾಲೇಜಿನ ಶಕ್ತಿ ಏನಂದರೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಆ ಪೋಷಕರು ಮತ್ತು ವಿದ್ಯಾರ್ಥಿಗಳು ಇಲ್ಲ ಅಂದರೆ ನಾವು ಈ ಮಟ್ಟಕ್ಕೆ ಬೆಳೀತಾ ಇರಲಿಲ್ಲ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಎಲ್ಲ ಹಿರಿಕುಲದಲ್ಲಿ ಬೇರೆ ಕಾಲೇಜಸ್ಗೆ ಮತ್ತು ಕಾಲೇಜಸ್ಗೆ ಈಗ ಇರುವಂತಹ ಒಂದು ಕಾಂಪಿಟೇಷನಲ್ಲಿ ಒಳ್ಳೆಯ ಒಂದು ವಿದ್ಯೆಯನ್ನು ಕೊಡ್ತಾ ಇದ್ದೀವಿ ಒಳ್ಳೆಯ ಒಂದು ಕ್ವಾಲಿಟಿ ಕೊಡ್ತಾ ಇದ್ದೀವಿ ಪೇರೆಂಟ್ಸ್ ನಮಗೆ ಸಾಥ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಮಾಧ್ಯಮ ಮಿತ್ರದವರಿಗೆ ನನ್ನ ನನ್ನಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಹಂಚ್ತಾ ಇದ್ದೀವಿ ಸಾಥ್ ದೇ ನೀತಿ ವಜೆ ಯಹಾ ತಕ್ಕ ಪಹಂಚೆ ಹಮಾರಿ ರವಿ ಕಾಲೇಜ್ ಯಹಾ ತಕ್ಕ ಪಹಂಚಿ ಈ ಸಂದರ್ಭದಲ್ಲಿ ಎಸ್ಕೆಎಸ್ ಗ್ರೂಪ್ನ ಕುದ್ರತ್ ಉಲ್ಲಾ ಖಾನ್ ಉಪ ಪ್ರಾಂಶುಪಾಲ್ ಲಿಯಾಕತ್ ಅಲಿ ಖಾನ್ ಬಾಬಾಜಾನ್ ಇಸ್ಮಾಯಿಲ್ ನವಾಜ್ ನವೀನ್ ಯುವ ಮುಖಂಡ ಜುನೇದ್ ಖಾನ್ ತನ್ವೀರ್ ಪಾಷಾ
ಸಮಾಜ ಸೇವಕ ಕಮರುದ್ದೀನ್, ಮುಖ್ಯೋಪಾಧ್ಯಾಯಿನಿ ನಾಜಿಯಾ ಸುಲ್ತಾನ, ರವಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ. ಇದು ನಿಮ್ಮ ಧ್ವನಿ.